ವೀಕ್ಷಕರೇ, ಈಗ ನಿಮ್ಮ ಕರೆಗಳನ್ನ ಸ್ವೀಕರಿಸುವಂತಹ ಸಮಯ. ನೀವು ಕರೆಗಳನ್ನ ಮಾಡಬಹುದು, ಸಮಸ್ಯೆಗಳನ್ನ ಹೇಳ್ಕೊಳ್ಬಹುದು, ಹಾಗೆ ಗುರುಜಿಯವರಿಂದ ಸೂಕ್ತ ಪರಿಹಾರಗಳನ್ನ ಕೂಡ ಕಂಡುಕೊಳ್ಬಹುದು ಅಂತ ಹೇಳ್ತಾ, ಹಾಗಾದ್ರೆ ಬನ್ನಿ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ ವಿಭಾಗ. ಬನ್ನಿ ವೀಕ್ಷಕರೇ, ನಮ್ಮ ಕಾರ್ಯಕ್ರಮದ ಮೊದಲನೇ ಕರೆ ಯಾರು ಮಾಡಿದ್ದಾರೆ ನೋಡೋಣ. ಹಲೋ. ಹಲೋ ಮೇಡಮ್. ನಮಸ್ತೆ ಮಾ. ನಮಸ್ತೆ ಮೇಡಮ್, ನನ್ನ ಹೆಸರು ಸುಮಾ ಅಂತ, ಬೆಂಗಳೂರಿಂದ ಮಾತಾಡ್ತೀನಿ. ಯಾರ ಬಗ್ಗೆ ಮಾತಾಡ್ಬೇಕಿತ್ತು? ನಮ್ಮ ತಾಯಿ ಬಗ್ಗೆ ಕೇಳಿದ್ದೆ, ಅಂದ್ರೆ ಹೇಳ್ಬೇಕಿತ್ತು ಗುರುಜಿಯವರಿಗೆ, ಮತ್ತೆ ನನ್ನ ಬಗ್ಗೆ ಕೇಳ್ಬೇಕು ಮೇಡಮ್. ಸರಿ, ನಿಮ್ ತಾಯಿಯವರು ಜೊತೆಲಿ ಇದ್ದಾರಮ್ಮ? ನಮ್ಮ ತಾಯಿಯವರಿಲ್ಲ, ನಮ್ಮ ಅಕ್ಕ ಹತ್ರ ಇದ್ದಾರೆ. ಸರಿ, ನಿಮ್ ಬಗ್ಗೆ ಏನು ಕೇಳ್ಬೇಕಿತ್ತು ಅಂದ್ರೆ? ಅಲ್ಲ, ಗುರುಜಿಯವರು ಒಂದ್ಸಲಿ ಹೇಳಿದ್ರು ನನ್ಗೆ, ಅವ್ರು ನಿಮ್ಗೆ ಸಿಗ್ತಾರೆ ಮಾತಾಡ್ತಾರೆ ಅಂತ. ಸರಿ, ಅವ್ರು ಹೇಳಿ ಒಂದ್ ವಾರಕ್ಕೆ ನಂತರ ಅವರಾಗ ಅವರೇ ಫೋನ್ ಮಾಡಿ ಮಾತಾಡಿದ್ರು, ಸಂತೋಷ ಹೇಳ್ಬೇಕು ಗುರುಜಿಯವ್ರಿಗೆ. ಸರಿ ಸರಿ, ಸಂತೋಷ ಹಂಚ್ಕೊಳ್ಳಿ. ಗುರುಜಿ ಇದಾರೆ, ಮಾತಾಡಿ ಮಾ. ಹಲೋ. ನಮಸ್ತೆ ಗುರುಜಿ. ನಮಸ್ತೆ ಆನಂದಣ್ಣ. ನಮಸ್ತೆ ತಾಯಿ, ಚೆನ್ನಾಗಿದ್ದೀಮ? ಚೆನ್ನಾಗಿದ್ದೀನಿ ಆನಂದಣ್ಣ, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮಗು, ಹೇಳಮ್ಮ. ಗುರುಜಿ, ಪೂಜೆ ಮಾಡುವಾಗ ನಾನು ಫೋನ್ ಮಾಡಿದ್ದೆ, ನಿಮ್ ಹತ್ರ ಮಾತಾಡಿದ್ದೆ. ನಮ್ ತಾಯಿ ನನ್ನ ಹತ್ರ ಮಾತಾಡೋದೇ ಇಲ್ಲ ಅಂತ ಹೇಳಿದ್ದೆ. ನೀವ್ ಹೇಳಿದ್ರಿ ಅವ್ರು ಮಾತಾಡ್ತಾರೆ ಅಂತ. ಆಮೇಲೆ ಒಂದ್ ವಾರ, ಒಂದ್ 10 ದಿನ ಒಳಗೆ ನನ್ ಕಸಿನ್ ಹೋಗ್ಬಿಟ್ಟು ಅವರಾಗವರೇ ಮಾತಾಡಿದ್ರು, ಕೇಳ್ಬಿಟ್ಟು ಅವರಾಗವರೇ ಫೋನ್ ಮಾಡಿ ನನ್ನ ಹತ್ರ ಮಾತಾಡಿದ್ರು ಗುರುಜಿ. ಸಂತೋಷ ಒಟ್ಟು ಬಹಳ ಸಂತೋಷ ಆಗಿರ್ಬೇಕು ನಿಮ್ಗಾಗ. ತುಂಬಾ ಖುಷಿ ಆಯ್ತು ಸರ್. ಅವತ್ತಿಂದ ನಾನು ಮತ್ತೆ ನಿಮ್ಗೆ ಹೇಳ್ಬೇಕು ಅಂತೇಳಿ ನಾನು ಫೋನ್ ಮಾಡ್ತಾನೆ ಇದ್ದೆ. ಇವತ್ತು ಸಿಕ್ತು, ಒಳ್ಳೇದಾಗ್ಲಿ. ಅಂತಹ ದಿನಗಳೇ ಬರ್ಬೇಕು, ಯಾಕೆಂದ್ರೆ ನೋಡಮ್ಮ, ಜಗತ್ತಲ್ಲಿ ಎಲ್ಲವನ್ನು ಸಹಿತ ಕೊಂಡುಕೊಳ್ಬಹುದು ನಾವು, ಇವತ್ತು ಯಾವ್ದು ಸಿಗಲ್ಲ, ಎಲ್ಲವೂ ಸಿಗುತ್ತೆ. ನನ್ಗೆ ಯಾರು ಇಲ್ಲ ಗುರುಜಿ, ಆಸ್ತಿ ವಿಚಾರಕ್ಕೆ ನಾನು ಎಲ್ಲಾರನ್ನು ಕಳ್ಕೊಂಡ್ಬಿಟ್ಟಿದ್ದೆ, ಅಮ್ಮ ಅಕ್ಕಂದ್ರು ಅಣ್ಣಂದ್ರು ಎಲ್ಲಾರನ್ನು. ಇವಾಗ ನೀವೇ ನನ್ಗೆ ಅಣ್ಣ ಅಂತ ಅನ್ಕೊಂಡಿದೀನಿ. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ, ದೇವ್ರು ಚೆನ್ನಾಗಿಟ್ಟಿರ್ಲಿ. ನೀನ್ ಯಾವ್ಲು ನಗ್ನಗ್ತಾ ಇರ್ಬೇಕಮ್ಮ, ನೀನ್ ಹಾಗೆ ಇರು, ನಿನ್ ಆಸೆ ಇರುತ್ತಲ್ಲ ಅದು ಬಹಳ ಸಂತೋಷ. ಹೌದು ಗುರುಜಿ, ಮತ್ತೆ ನಮ್ ತಾಯಿ ನನ್ ಜೊತೆ ಬಂದು ಇರ್ತಾರಲ್ವಾ ಗುರುಜಿ? ಸ್ವಲ್ಪ ದಿನಗಳ ಕಾಲದಲ್ಲಿ ಖಂಡಿತ ಬರ್ತಾರೆ ನೋಡು, ನಿನಗೆ ನಂಬಿಕೆ ಇದೆ ಬರ್ತಾರೆ. ಆಸೆ ಗುರುಜಿ, ಅವ್ರನ್ನ ನಾನು ಚೆನ್ನಾಗಿ ನೋಡ್ಕೋಬೇಕು. ಖಂಡಿತ ಅಟ್ಲೀಸ್ಟ್ ಅವ್ರು ಇರೋದ್ರೊಳಗೆ ಅವ್ರ ನನ್ ಮಗಳು ನನ್ ನೋಡ್ಕೊಂಡ ಅನ್ನೋ ಒಂದು ನೆಮ್ಮದಿ ಅವ್ರಿಗೆ ಬರ್ಬೇಕು. ಖಂಡಿತ ಬರುತ್ತೆ ನೋಡಮ್ಮ, ನಿನ್ನ ಕರ್ತವ್ಯದಲ್ಲಿ ನೀನು ಕರ್ತವ್ಯ, ನೀನು ಕರಿಬೇಕಾದಂತ ರೀತಿ ಸಾಧ್ಯವಷ್ಟು ನೀನು ಅವ್ರ ಮೇಲೆ ಇಡಬೇಕಾದಂತಹ ಒಲವಿದೆಯಲ್ಲ, ಅಲ್ಲಿ ಲೋಪ ಬರಬಾರದು. ನಿನ್ನ ಕರ್ತವ್ಯ ನೀನು ಮಾಡು, ನೀನು ಜವಾಬ್ದಾರಿಯುತವಾಗಿ ಅಮ್ಮನ ಮೇಲೆ ಇಟ್ಟಿರೋ ಪ್ರೀತಿ, ಅಮ್ಮನ ಕರಿಬೇಕಾದಂತ ರೀತಿ ಸರ್ ನೀನು ಕರಿ, ಖಂಡಿತ ನಿಮ್ಮ ಮನೆಗೆ ಬಂದೇ ಬರ್ತಾರೆ. ನೋಡಮ್ಮ, ತಾಯಿ ಮಕ್ಕಳ ಬಾಂಧವ್ಯ ಇದೆಯಲ್ಲ, ಅದನ್ನ ಏನೋ ಕೆಲವು ಕೆಟ್ಟ ಗಳಿಗೆಗಳು ಕೆಲವು ದೂರ ಮಾಡಿರ್ಬೋದು ಅಷ್ಟೇನೆ, ಆದ್ರೆ ಅದನ್ನ ಯಾರು ಬಿಡಿಸ್ಲಿಕ್ಕೆ ಆಗೋದಿಲ್ಲ. 100 ತಪ್ಪಾದ್ರೂ ಸಹಿತ ಹೆತ್ತವ್ರಿಗೆ ಹೆಗಡ ಮುದ್ದಮ್ಮ. ಅದೇ ನಂಬಿಕೆಯಿಂದ ಇದೀನಿ ಗುರುಜಿ, ಯಾರೇ ಹೇಳಿದ್ರು ಒಂದಿಷ್ಟಾದ್ರೆ ನನ್ ಮೇಲೆ ಪ್ರೀತಿ ಇರುತ್ತೆ ನಮ್ಮ ಅಮ್ಮನ್ಗೆ ಅಂತ ನಾನು. ಖಂಡಿತ ಇದ್ದೇ ಇರುತ್ತೆ, ಯಾಕೆಂದ್ರೆ 9 ತಿಂಗಳು ಹೊತ್ತು ಎತ್ತಿಲ್ವಾ? ಹೌದು ಗುರುಜಿ, ನಿನ್ನೇನು ಅಂಗಡಿಯಲ್ಲೋ ವ್ಯಾಪಾರ ಕೊಟ್ಟು ಅಲ್ಲೋ ಒಂದ್ ಕಡೆ ದುಡ್ಡು ಕೊಟ್ಟು ತಗೊಂಬಂದಿಲ್ಲ, 9 ತಿಂಗಳು ಹೆತ್ತು ಹೊತ್ತು ಬಹಳ ಕಷ್ಟಪಟ್ಟು ನಿನ್ನ ಹೊಟ್ಟೆಲಿ ಇಟ್ಕೊಂಡು ನಿನ್ನ ಗರ್ಭದ ಆ ವೇದನೆಗಳನ್ನ ಅನುಭವಿಸಿದಾರಲ್ಲಮ್ಮ, ಆ ಗರ್ಭದ ವೇದನೆ ಅನುಭವಿಸಿರ್ತಕ್ಕಂಥ ತಾಯಿ ಯಾವತ್ತೂ ತನ್ನ ಮಕ್ಕಳನ್ನ ಎಲ್ಲೂ ಬಿಟ್ಕೊಡೋದಿಲ್ಲ. ಆ ವೇದನೆ ಅನುಭವಿಸಿ ನಾನ್ ತಾಯಿ ಆದ್ಮೇಲೆ ಆ ವ್ಯಾಲ್ಯೂಸ್ ನನ್ಗೆ ಇನ್ನೂ ಅಲ್ವಾ ಅರ್ಥ ಆಗಿದೆ ಗುರುಜಿ. ಮತ್ತೆ ಒಂದು ಹೆಣ್ಣು ಅದಕ್ಕೋಸ್ಕರನೇ ಬಡ್ಕೊಳ್ಳೋದು, ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೂ ಅದಕ್ಕೆ ಒಂದು ಕಿವಿ ಮಾತು. ನಮ್ಮ ಮಹರ್ಷಿ ವಾಣಿಯಲ್ಲಿ ಸಾಕಷ್ಟು ಬಾರಿ ಹೇಳ್ತಿರ್ತೇನೆ, ಒಂದು ಹೆಣ್ಣು ಹೆಣ್ಣಾಗಬೇಕಾದ್ರೆ ಅವಳದೇ ಆದಂತ ಜವಾಬ್ದಾರಿತನ ಇದೆ, ಆ ಜವಾಬ್ದಾರಿ ಅರಿವು ಅವಳಿಗೆ ಆಗಬೇಕು. ಯಾಕೆಂದ್ರೆ ಹೆಣ್ಣು ಮಕ್ಕಳು ಬಹಳಷ್ಟು ಆಟ ಆಡ್ಕೊಂಡು ತಂದೆ ತಾಯಿ ಮನೆಗಿರುವಾಗ ನಿಮಗೆ ಗೊತ್ತಾಗೋದಿಲ್ಲ, ಬಹಳ ಪ್ರೀತಿ ವಿಶ್ವಾಸ ಸಾಕ್ತಾರೆ, ನೀವು ಬಹಳ ಮುದ್ದಾಗಿ ಬೆಳ್ಕೊಂಡ್ ಬರ್ತೀರಿ. ಅದಾದ ನಂತರ ಗಂಡನ ಮನೆ ಸೇರ್ತೀರಿ, ಆ ಒಂದು ವರ್ಷದಲ್ಲಿ ನೀವಿಬ್ರು ಒಬ್ರನ್ನೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದ್ರೊಳಗಾಗಿ 24 ಗಂಟೆ ಮಾತಾಡಿದ್ರೆ ತವ್ರ ಮನೆ ತವ್ರ ಮನೆ ಅಂತ ಹೋಗ್ತಾ ಇದ್ರೆ, ಅಥವಾ ತವ್ರ ಮನೆಯಲ್ಲಿ ಅಲ್ಲಿನ ಒಂದು ಮಹತ್ವನ ತಿಳ್ಕೊಳ್ತಾ ಇದ್ರೆ, ನಿಮಗೆ ಇಲ್ಲಿನ ಗಂಡನ ಮನೆಯ ಒಂದು ಸ್ವಾರಸ್ಯ ಗೊತ್ತಾಗೋದಿಲ್ಲ. ಕಷ್ಟ ಸುಖ ಇದ್ರ ಮಧ್ಯದಲ್ಲಿ ಜೀವನ ಬೆಳೆಸ್ಕೊಂಡು ಹೋಗ್ಬೇಕಮ್ಮ, ಆಗಲೇ ಅದು ಚೆನ್ನಾಗಿರ್ತಕ್ಕಂಥದ್ದು. ನೋಡು, 4 ದಿವಸ ತಾಯಿ ನೀನು ಮಾತಾಡಲಿಲ್ಲ ಅಂದಾಗ ನಿನ್ನ ನೋವು ಎಷ್ಟಿತ್ತು, ಅದೇ ಪುನಃ ತಾಯಿ ನೀನು ಮಾತಾಡ್ತಾ ನೀನು ಸಿಕ್ಕ ಸಂತೋಷ ಎಷ್ಟಾಯ್ತು. ಹೌದು ಗುರುಜಿ, ನನ್ಗೆ ಫ್ಯಾಕ್ಟ್ರಿ ಒಂದ್ ಮಾರ್ಬೇಕಂತ ಇದೀವಿ ಗುರುಜಿ. ಅದು ಎಷ್ಟೇ ದಿನ ಆದ್ರೂ ಆಗ್ತಾ ಇಲ್ಲ ನನ್ಗೆ, ಅದನ್ನ ಮಾರಿದ್ರೆ ಸ್ವಲ್ಪ ನಮ್ಮ ಜೀವನ ಸೆಟ್ಲ್ ಆಗುತ್ತೆ, ಮತ್ತೆ ಒಂದ್ ರೀತಿಯಲ್ಲಿ ಸೆಟ್ಲ್ ಆಗೋಣ ಅನ್ನೋ ಒಂದು ಪ್ಲಾನ್ ಮಾಡಿದೀವಿ ಗುರುಜಿ. ಅದು ಆಗ್ತಾ ಇಲ್ಲ, ಮಾರಕ್ ಆಗ್ತಾ ಇಲ್ಲ, ಅದಕ್ಕೆ ಏನ್ ಮಾಡ್ಬೇಕು ಗುರುಜಿ? ಏನು ತಲೆ ಕೆಡಿಸ್ಕೋಬೇಡಮ್ಮ, ಸ್ವಲ್ಪ ದಿವಸ ವೈಟ್ ಮಾಡು, ನಿನ್ನ ಗ್ರಾಹಕತೆಗಳಿಗೆ ಅಷ್ಟು ಸಮಂಜಸವಾದಲ್ಲ, ಸ್ವಲ್ಪ ದಿವಸ ಆದ್ರೆ ಎಲ್ಲ ಸರಿ ಹೋಗುತ್ತೆ, ನೀನ್ ನೆಮ್ಮದಿಯಾಗಿರ್ತೀಯ. ನೀನ್ ನಂಬಿರ್ತಕ್ಕಂತಹ ದೈವನ್ನ ಸಂಕಲ್ಪ ಮಾಡು, ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ ಒಂದು 4 ಮಂಗಳವಾರ ಹೋಗಿ ದರ್ಶನ ಮಾಡ್ಕೊಂಡು ಬಾ,
ಖಂಡಿತ ಅನುಕೂಲ ಆಗುತ್ತೆ. ಒಳ್ಳೆದಾಗ್ಲಿ ತಾಯಿ.